ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸೇರಿಸಿ ಆಯುರ್ವೇದ ವೈದ್ಯ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರೇ ಸೋರಿಯಾಸಿಸ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬ ಸಾಮಾನ್ಯ ಆಗಿದೆ ಸೊ ನಮ್ಮ ಬದಲಾದಂತಹ ಜೀವನ ಶೈಲಿ ಬದಲಾದಂತಹ ಅಥವಾ ಪದೇ ಪದೇ ಬದಲಾಗುತ್ತಿರುವಂತಹ ಆಹಾರ ಶೈಲಿ ನಾವು ಮೊದಲ ಹದಿನೆಂಟು ವರ್ಷ ಊರಲ್ಲಿರ್ತೇವೆ ಒಂದು ಆಹಾರ ಪದ್ಧತಿಗೆ ಕೂಡಿಸ್ಕೊಂಡಿರ್ತೇವೆ ನಂತರ ಒಂದು ಅಂತ ಬೇರೆ ಕಡೆಗೆ ಹೋಗ್ತೇವೆ ಅಲ್ಲಿ ಒಂದು ಆಹಾರ ಕ್ರಮವನ್ನು ರೂಢಿಸ್ಕೊಳ್ತೇವೆ ನೆಕ್ಸ್ಟ್ ಉದ್ಯೋಗಕ್ಕೆ ಅಂತ ಬೇರೆ ಕಡೆಗೆ ಹೋಗ್ತೇವೆ ಅಲ್ಲಿ ಮತ್ತು ಬೇರೆ ಆದಂಥ ಆಹಾರ ಕ್ರಮವನ್ನು ಒಂದು ರೂಢಿಸ್ಕೊಳ್ತೇವೆ ಇದೆಲ್ಲವೂ ಕೂಡ ನಮ್ಮ ಬದಲಾಗ್ತಾ ಬದಲಾಗ್ತಾ ಇದು ಆಟೋ ಇಮ್ಯೂನ್ ಸಮಸ್ಯೆಗಳಿಗೆ ಮೂಲ ಕಾರಣ ಇರಬಹುದು ಅನ್ನುವಂಥದ್ದು ಇತ್ತೀಚಿನ ಸಂಶೋಧನೆಗಳು ಹೇಳ್ತಾ ಇರುವಂಥದ್ದು ಸೊ ಇದೆಲ್ಲದರ ಕಾರಣದಿಂದಾಗಿ ಈ ಸೋರಿಯಾಸಿಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಸಾಮಾನ್ಯ ಆಗ್ಬಿಟ್ಟಿದೆ ಸೊ ಈ ಸೋರಿಯಾಸಿಸ್ ಇದ್ದಂಥವರಿಗೆ ಇತ್ತೀಚಿನ ದಿನಗಳಲ್ಲಿ ಜಾಯಿಂಟ್ ಪೇನ್ಗಳು ಕೂಡ ಕಾಣಿಸ್ಕೊಳ್ತಾ ಇದೆ ವೀಕ್ಷಕರೇ ಈ ಒಂದು ಸಮಸ್ಯೆಯನ್ನು ಯಾರು ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಅವರು ಖಂಡಿತವಾಗಿ ಪರಿಗಣಿಸಬೇಕಾಗತ್ತೆ ಸೊ ನಿಮಗೆ ಸೋರಿಯಾಸಿಸ್ ಇದ್ದಲ್ಲಿ ಜಾಯಿಂಟ್ ಪೇನು ಕೂಡ ಇದೆ ಅಂತ ಆದಲ್ಲಿ ಅದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗಿರಬಹುದು ಸೊ ಇದನ್ನ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂದ್ರೆ ಏನು ಸೊ ಈ ಒಂದು ಸೋರಿಯಾಸಿಸ್ನ ಒಂದು ಆಂಟಿಬಾಡೀಸ್ಗಳು ಅಂದ್ರೆ ನಮ್ಮ ಶರೀರದಲ್ಲಿ ಸೋರಿಯಾಸಿಸ್ನ ಉಂಟು ಮಾಡುವಂತಹ ಆಂಟಿಬಾಡೀಸ್ಗಳು ಜಾಯಿಂಟ್ಸ್ಗಳ ಮೇಲೂ ಅಟ್ಯಾಕ್ ಮಾಡಿದರೆ ಸೊ ಸೊ ನಿಮಗೆಲ್ಲ ಗೊತ್ತಿರುವಂಥ ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಆಟೋ ಇಮ್ಯೂನ್ ಸಮಸ್ಯೆ ಅಂದರೆ ಈ ಆ್ಯಂಟಿಬಾಡೀಸ್ಗಳು ನಮ್ಮ ಚರ್ಮದ ಮೇಲೆಯೇ ಅಟ್ಯಾಕ್ ಮಾಡಿದಾಗ ಈ ಸೋರಿಯಾಸಿಸ್ ಸಮಸ್ಯೆ ಬರುತ್ತೆ ಸೊ ಈ ಒಂದು ಆ್ಯಂಟಿಬಾಡೀಸ್ಗಳು ಜಾಯಿಂಟ್ಸ್ಗಳ ಮೇಲೂ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇದ್ದೇ ಇರುತ್ತೆ ಸೊ ಹತ್ತರಲ್ಲಿ ಒಬ್ಬರಿಗೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗುವಂಥ ಸಂದರ್ಭ ಇರುತ್ತೆ ಸೊ ವೀಕ್ಷಕರೇ ಈ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನುವಂಥದ್ದು ಸೋರಿಯಾಸಿಸ್ಗಿಂತಲೂ ಕೂಡ ಗಂಭೀರ ಸಮಸ್ಯೆ ಆಗಿರುತ್ತೆ ಸೊ ಅದನ್ನು ನೀವು ಶುರುವಿನಲ್ಲೇ ಪತ್ತೆ ಹಚ್ಚಿ ಅದಕ್ಕೆ ತಕ್ಷಣಕ್ಕೆ ಟ್ರೀಟ್ಮೆಂಟನ್ನು ಮಾಡಿಸ್ಕೊಳ್ಬೇಕಾಗ್ತದೆ ಸೊ ಸೋರಿಯಾಸಿಸ್ನಿಂದಾಗಲಿ ಅದಾಗಲೇ ಚರ್ಮದ ಮೇಲೆ ಈ ಒಂದು ತುರಿಕೆ ಉಂಟಾಗುವಂಥದ್ದು ಅಥವಾ ಲೇಯರ್ಸ್ ಕಿತ್ತು ಬರುವಂಥದ್ದು ಇದೆಲ್ಲವೂ ಕೂಡ ಆಗಿರ್ತದೆ ಸೊ ಅಂಥ ಒಂದು ಜಾಯಿಂಟ್ಸ್ಗಳಲ್ಲಿ ಇನ್ಫ್ಲಮೇಷನ್ ಆಗಿ ಅದು ಉಬ್ಬಿ ಬಾವು ಬಂದು ಮತ್ತೆ ನೋವು ಬರ್ತಾ ಇದೆ ಅಂತಂದರೆ ಅದು ಕೂಡ ಖಂಡಿತ ತೀವ್ರವಾದಂಥ ಸಮಸ್ಯೆಯೇ ಉಂಟು ಮಾಡ್ತದೆ ಸೊ ಹಲವಾರು ಜನ ಈಗಾಗಲೇ ಸೋರಿಯಾಸಿಟಿಕ್ ಆರ್ಥರೈಟಿಸ್ನಿಂದ ಬಳಲ್ತಾ ಇದ್ದೀರಿ ಕೂಡ ಸೊ ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಕರುಳು ಮತ್ತು ಯಕೃತ್ ಅಂದರೆ ನಮ್ಮ ಲಿವರ್ ಇದು ಎರಡನ್ನು ಕೂಡ ಶುದ್ಧಿ ಮಾಡುವುದರಿಂದಾಗಿ ಅದನ್ನು ಖಂಡಿತವಾಗಿ ಹತೋಟಿಗೆ ತರಬಹುದು ಸೊ ಈ ಒಂದು ಕರುಳು ಮತ್ತು ಯಕೃತನ ಶುದ್ಧಿ ಮಾಡಬೇಕು ಅಂತ ಆದರೆ ಆಹಾರ ಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ಬದಲಾವಣೆ ಆಗಬೇಕು ಸೊ ಆಹಾರ ಕ್ರಮದಲ್ಲಿ ಏನು ಬದಲಾವಣೆ ಆಗಬೇಕು ಸಾಮಾನ್ಯವಾಗಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ನಾವು ಹೆಚ್ಚಾಗಿ ಬಳಸಬೇಕು ಸೊ ನಾವು ತಿನ್ನುವಂಥ ಕಾರ್ಬೋಹೈಡ್ರೇಟ್ ಅಕ್ಕಿ ರಾಗಿ ಗೋಧಿ ಜೋಳವನ್ನು ಕಡಿಮೆ ಮಾಡಿದಾಗ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಇದನ್ನು ಅಂದರೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚು ಮಾಡಿದಾಗ ಈ ಇನ್ಫ್ಲಮೇಷನ್ನು ಇನ್ನೂ ಚೆನ್ನಾಗಿ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸುವಂಥದ್ದು ಸೂಪನ್ನು ಹೆಚ್ಚಾಗಿ ಸೇವಿಸುವಂಥದ್ದು ಇದು ಮೊಟ್ಟ ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ನಂತರ ನೀವು ಒಂದು ಸರಳ ಜೀವನ ಶೈಲಿಯನ್ನು ರೂಢಿಸ್ಕೋಬೇಕಾಗ್ತದೆ ಅಂದರೆ ನೀವು ಮನೆಯ ಆಹಾರವನ್ನು ಸೇವಿಸುವಂಥದ್ದು ನಿಯಮಿತ ನಿದ್ರೆಯನ್ನು ಮಾಡುವಂಥದ್ದು ನಿಯಮಿತವಾಗಿ ರೆಸ್ಟನ್ನು ತೆಗೆದುಕೊಳ್ಳುವಂಥದ್ದು ನಿಯಮಿತವಾಗಿ ಕೆಲಸವನ್ನು ಮಾಡುವಂಥದ್ದು ಇದನ್ನೆಲ್ಲವನ್ನು ಮಾಡ್ತಾ ಬಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಏನು ಕರಿತೀವಿ ಅದರಿಂದ ಈ ಸೋರಿಯಾಟಿಕ್ ಆರ್ಥರೈಟಿಸ್ಗೆ ತುಂಬ ಜನಕ್ಕೆ ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗೋದ್ರ ಮೂಲಕ ತುಂಬ ಜನಕ್ಕೆ ಇದು ಸಹಕಾರಿಯಾಗಿದೆ ಎಷ್ಟೋ ಜನಕ್ಕೆ ಕೆಲವು ಔಷಧಿಗಳ ರಿಯಾಕ್ಷನ್ನಿಂದಾಗಿ ಸೋರಿಯಾಟಿಕ್ ಆರ್ಥರೈಟಿಸ್ ಉಂಟಾಗಿದೆ ಸೊ ಹಾಗಾಗಿ ನೀವು ಯಾವುದೇ ಔಷಧಿಗಳನ್ನು ವೈದ್ಯರ ಒಂದು ಸಲಹೆ ಇಲ್ಲದೆ ನೀವೇ ಅಂಗಡಿಗೆ ಹೋಗಿ ಕೊಂಡುಕೊಳ್ಳುವಂಥದ್ದು ತಿನ್ನುವಂಥದ್ದು ಅವಶ್ಯಕತೆಗಿಂತ ಹೆಚ್ಚಿನ ದಿನಗಳು ಅದನ್ನು ತಿನ್ನುವಂಥದ್ದು ಇದನ್ನೆಲ್ಲವನ್ನು ಮಾಡಿದಾಗ ಕೂಡ ಈ ಆಟೋ ಇಮ್ಯೂನ್ ಸಮಸ್ಯೆಗಳು ಬಂದಿರುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ವೈದ್ಯರ ಸಲಹೆ ಇಲ್ಲದೆ ಆಯುರ್ವೇದ ಆಗಿರ್ಬೋದು ಅಲೋಪತಿ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಯಾವುದೇ ಔಷಧಿಗಳನ್ನು ನೀವು ಕೊಂಡು ಹಾಗೆ ತಗೊಳ್ಳುವಂಥದ್ದು ಬೇಡ ಸೊ ಇದು ಇನ್ನೊಂದು ವಿಚಾರ ಸೊ ಅದರ ಜೊತೆಗೆ ಈ ಸೋರಿಯಾಟಿಕ್ ಆರ್ಥರೈಟಿಸ್ ಇರುವಂಥವರು ಮನೆಯಲ್ಲೇ ಒಂದು ಸರಳ ಮನೆಮದ್ದನ್ನು ಮಾಡ್ಕೊಳ್ತೀರಿ ಅನ್ನೋದಾದರೆ ಈ ಒಂದು ಪ್ರಯೋಗವನ್ನು ನೀವು ಮಾಡಬಹುದು ಏನು ಅಂತ ಹೇಳಿದ್ರೆ ಮಂಜಿಷ್ಟ ಮಂಜಿಷ್ಟ ಅನ್ನುವಂಥ ಒಂದು ಆಯುರ್ವೇದಿಕ್ ಔಷಧಿ ಅಂಗಡಿಗಳಲ್ಲಿ ಅದರ ಒಂದು ಚೂರ್ಣ ಲಭ್ಯ ಇರ್ತದೆ ಕೆಂಪು ಬಣ್ಣದಿಂದ ಹೊಂದಿರ್ತದೆ ಈ ಒಂದು ಮಂಜಿಷ್ಟದ ಜೊತೆಗೆ ಸ್ವಲ್ಪ ರಾಸ್ನಾ ಚೂರ್ಣ ಅದೆರಡೂ ಕೂಡ ಆಯುರ್ವೇದಿಕ್ ಗ್ರಂಥಿಕೆ ಅಂಗಡಿಗಳಲ್ಲಿ ಲಭ್ಯ ಇದೆ ಸೊ ಈ ಒಂದು ಮಂಜಿಷ್ಟ ಮತ್ತು ಈ ರಾಸ್ನಾ ಚೂರ್ಣ ಇದೆರಡನ್ನು ನೀವು ಕಷಾಯ ಮಾಡಿ ಸೇವಿಸುವಂಥದ್ದು ವೀಕ್ಷಕರು ಹೇಗೆ ಅಂತ ಹೇಳಿದ್ರೆ ಒಂದು ಚಮಚದಷ್ಟು ಮಂಜಿಷ್ಠ ಮತ್ತು ಒಂದು ಚಮಚದಷ್ಟು ರಾಸ್ನಾ ಪುಡಿಯನ್ನು ನೀವು ಟೂ ಹಂಡ್ರೆಡ್ ಎಮ್ ಎಲ್ ನೀರಿಗೆ ಹಾಕಿ ಕುದಿಸ್ಬೇಕು ಕುದಿಸ್ತಾ ಕುದಿಸ್ತಾ ಅದು ಒಂದು ನೂರು ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಆಗೋ ತನಕ ಅದನ್ನು ನೀವು ಕುದಿಸಿ ಈ ಒಂದು ಕಷಾಯವನ್ನು ನೀವು ಬೆಳಿಗ್ಗೆ ಕುಡಿಬೇಕು ಇದೇ ರೀತಿ ಸಂಜೆ ಮತ್ತೊಮ್ಮೆ ಮಾಡಿಕೊಂಡು ಸಂಜೆ ಕುಡಿಬೇಕು ಅದನ್ನು ಸೋಸಿ ಕುಡಿಯುವಂಥದ್ದು ಸೊ ಈ ಒಂದು ಮಂಜಿಷ್ಟ ಮತ್ತು ರಾಸ್ನ ಈ ಕಷಾಯ ಏನಿದೆ ಅದು ಜಾಯಿಂಟ್ ಇನ್ಫ್ಲಮೇಷನನ್ನು ಕೂಡ ಕಡಿಮೆ ಮಾಡ್ತದೆ ರಕ್ತ ಪರಿಚಲನೆಯನ್ನು ಕೂಡ ಇನ್ನೂ ಚೆನ್ನಾಗಿ ಆಗುವಂತೆ ಮಾಡ್ತದೆ ಇದರ ಜೊತೆಗೆ ನಿಯಮಿತವಾಗಿ ವರ್ಜಿನ್ ಕೊಕೊನಟ್ ಆಯಿಲನ್ನು ತುಪ್ಪವನ್ನು ಬಳಸುವುದರಿಂದಾಗಿ ಸೊ ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ಗೆ ತುಂಬ ಸಹಕಾರಿಯಾಗಲಿದೆ ಅಂತ ಸೊ ಇದರ ಜೊತೆಗೆ ನಿಮಗೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ಸ್ ಮತ್ತು ಕೆಲವು ಪ್ರೋಬಯೋಟಿಕ್ಸ್ಗಳ ಅವಶ್ಯಕತೆ ಇರುತ್ತೆ ಸೊ ಕೆಲವು ಆಹಾರ ಔಷಧಿಗಳ ಅವಶ್ಯಕತೆ ಇರುತ್ತೆ ಸೊ ಕರುಳಿನಿಂದ ಮತ್ತು ಲಿವರ್ನಿಂದ ಪ್ಯೂರಿಫೈ ಆಗಬೇಕು ಅಂತ ಆದರೆ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ಮೊದಲನೇ ಸ್ಟೆಪ್ನಲ್ಲಿ ಮಾಡಿಕೊಂಡು ನಂತರ ಆಹಾರ ಕ್ರಮವನ್ನು ಬದಲಾವಣೆ ಮಾಡಿಕೊಂಡು ಕೆಲವು ಆಯುರ್ವೇದ ಮತ್ತು ಆಹಾರ ಔಷಧಿಗಳನ್ನು ಕೆಲವು ತಿಂಗಳುಗಳ ಕಾಲ ನೀವು ತಗೊಂಡ್ರೆ ನೀವು ಖಂಡಿತವಾಗಿ ಈ ಸೋರಿಯಾಟಿಕ್ ಆರ್ಥರೈಟಿಸ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು ಸೊ ಎಷ್ಟೋ ಜನ ಈ ಒಂದು ಪದ್ಧತಿಯನ್ನು ಅನುಸರಿಸಿ ನೋವು ಮತ್ತು ಚರ್ಮದ ಈ ಒಂದು ಸಮಸ್ಯೆ ಇಲ್ಲದೇ ಇರೋ ರೀತಿಯಲ್ಲಿ ಇದ್ದಾರೆ ಸೊ ಹಾಗಾಗಿ ಮೊದಲ ಒಂದು ಕೋರ್ಸ್ನಲ್ಲಿ ನೀವು ಪಂಚಕರ್ಮ ಚಿಕಿತ್ಸೆಗಳಾದ ವಿರೇಚನ ಕೆಲವರಿಗೆ ವಮನ ಅವಶ್ಯಕತೆ ಇರುತ್ತೆ ಕೆಲವರಿಗೆ ಮೇಯ್ನಾಗಿ ವಿರೇಚನ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ ಈ ವಿರೇಚನ ಚಿಕಿತ್ಸೆಯನ್ನು ಮೊಟ್ಟ ಮೊದಲನೇದಾಗಿ ಮಾಡಿಸ್ಕೋಬೇಕು ಅದರ ನಂತರದಲ್ಲಿ ಆಹಾರದ ಬದಲಾವಣೆಯನ್ನು ಮಾಡಬೇಕು ಅದರ ನಂತರದಲ್ಲಿ ಕೆಲವು ಆಯುರ್ವೇದ ಮತ್ತು ಆಹಾರ ಔಷಧಿಗಳನ್ನು ನೀವು ಸೇವಿಸಬೇಕಾಗ್ತದೆ ಸೊ ಈ ಒಂದು ಕ್ರಮಬದ್ಧವಾಗಿ ನೀವು ಅದನ್ನು ಮಾಡ್ಕೋಬೇಕು ಅಂತಾದಲ್ಲಿ ನಮ್ಮ ನಿಸರ್ಗಮನೆಯ ಬ್ರಾಂಚ್ ಆದಂಥ ಕನಕ ನಿಸರ್ಗಮನೆ ಕಾಗಿನೆಲೆ ಹಾವೇರಿ ಇಲ್ಲಿ ನೀವು ಖಂಡಿತವಾಗಿ ಬಂದು ನಿಮ್ಮ ಸಮಸ್ಯೆ ಅದು ಸೋರಿಯಾಟಿಕ್ ಆರ್ಥರೈಟಿಸ್ ನಿಜವಾಗ್ಲೂ ಹೌದಾ ಅಲ್ವೋ ಅನ್ನೋದನ್ನು ಕೆಲವು ಪರೀಕ್ಷೆಗಳ ಮೂಲಕ ಖಾತರಿಪಡಿಸ್ಕೊಂಡು ವೈದ್ಯರ ಅಗತ್ಯ ಸಂದರ್ಶನವನ್ನು ಪಡ್ಕೊಂಡು ಅಗತ್ಯ ಸಲಹೆಗಳನ್ನು ಪಡ್ಕೊಂಡು ಈಗಾಗಲೇ ನಾನು ಹೇಳಿರುವಂತೆ ಪಂಚಕರ್ಮ ಆಹಾರದ ಬದಲಾವಣೆ ಮತ್ತು ಆಹಾರ ಔಷಧಿಗಳು ಈ ಮೂರರ ಒಂದು ಕ್ರಮಬದ್ಧವಾದಂತಹ ಚಿಕಿತ್ಸೆಯನ್ನು ನೀವು ಪಡ್ಕೋಬಹುದು ಸೊ ನಾನು ಯಾವುದೋ ಔಷಧಿಯನ್ನು ತಿಂದೆ ಮತ್ತು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡೆ ನಾನೇ ಮಾಡಿಕೊಂಡೆ ಅಂತಂದರೆ ಅದು ಖಂಡಿತವಾಗಿ ಪರಿಹಾರ ಆಗುವುದಿಲ್ಲ ಸೊ ಈ ಒಂದು ಕ್ರಮಬದ್ಧ ಚಿಕಿತ್ಸೆಯನ್ನು ನೀವು ಪಡಿಲಿಕ್ಕೆ ಇಲ್ಲಿ ಬರ್ತಾ ಇರುವಂಥ ನಂಬರ್ಗಳಿಗೆ ಕರೆ ಮಾಡಿ ನಮ್ಮ ಕನಕ ನಿಸರ್ಗ ಮನೆ ಕಾಗಿನಲ್ಲಿಯ ಸಿಬ್ಬಂದಿ ನಿಮಗೆ ಕರೆ ಮಾಡಿ ಅಲ್ಲಿ ಅಪಾಯಿಂಟ್ಮೆಂಟನ್ನು ಮತ್ತು ಅಡ್ಮಿಷನನ್ನು ಕೊಡ್ತಾರೆ ಈ ಕ್ರಮಬದ್ಧ ಚಿಕಿತ್ಸೆ ನಿಮಗೆ ಲಭ್ಯ ಆಗ್ತದೆ ಈ ಒಂದು ಅವಶ್ಯಕ ಚಿಕಿತ್ಸೆಗಳನ್ನು ಪಡ್ಕೊಳ್ಳಿ ಮತ್ತು ಸೋರಿಯಾಟಿಕ್ ಆರ್ಥರೈಟಿಸ್ಗೆ ಕನ್ವರ್ಟ್ ಆಗದೇ ಇರುವಂಥ ರೀತಿಯಲ್ಲಿ ತಡೆಗಟ್ಟಿ ಮತ್ತು ಯಾರು ಸೋರಿಯಾಟಿಕ್ ಆರ್ಥರೈಟಿಸ್ನಿಂದ ಬಳಲ್ತಾ ಇದ್ದೀರಿ ಅಂಥವರು ಆದಷ್ಟು ಬೇಗ ಚಿಕಿತ್ಸೆಯನ್ನು ಪಡ್ಕೊಂಡು ಅದರಿಂದ ನಿವಾರಣೆ ಹೊಂದಲಿಕ್ಕೆ ಖಂಡಿತವಾಗಿ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು